ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರಿಗೆ ಅಭಿನಂದನೆ ಹಾಗೂ ನಾಯಕ ಸಮುದಾಯದ ಮುಖಂಡರ ಸಭೆಯನ್ನು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆಸಲಾಯಿತು. ಸಚಿವ ಕೆಎನ್ ರಾಜಣ್ಣ, ಶಾಸಕ ಅನಿಲ್ ಚಿಕ್ಕಮಾಧು, ಶಾಂತಮ್ಮ ರಾಜಣ್ಣ ಅವರು ದೀಪ ಬೆಳಗುವುದರ ಮೂಲಕ ಸಭೆಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಶಾಂತಮ್ಮ ರಾಜಣ್ಣ, ಯಾವುದೇ ಸಮಾಜದಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ, ಹಾಗಾಗಿ ಪ್ರತಿಯೊಬ್ಬರೂ ಅನ್ಯೋನ್ಯವಾಗಿ ವರ್ತಿಸಬೇಕೆಂದು ಕರೆ ನೀಡಿದರು. ನಂತರ ಮಾತನಾಡಿದ ಸಚಿವ ಕೆಎನ್ ರಾಜಣ್ಣ, ಒಗ್ಗಟ್ಟಿನಲ್ಲಿ ನಾವು ಏನನ್ನು ಬೇಕಾದರೂ ಸಾಧಿಸಲು ಸಾಧ್ಯ. ಸಮಾಜದಲ್ಲಿ ಮಕ್ಕಳಿಗೆ ವಿದ್ಯಾವಂತರನ್ನಾಗಿ ಮಾಡಬೇಕು, ಜೊತೆಗೆ ಆರ್ಥಿಕವಾಗಿ ಸದೃಢರಾಗಬೇಕು. ಇದರಿಂದ ಸ್ವಾಭಿಮಾನದಿಂದ ಬದುಕನ್ನು ಕಟ್ಟಲು ಸಾಧ್ಯವಾಗುತ್ತದೆ ಎಂದರು. ಇನ್ನು ಇದೇ ವೇಳೆ ಎಚ್ ಡಿ ಕೋಟೆ ಶಾಸಕರಾದ ಅನಿಲ್ ಚಿಕ್ಕಮಾಧು, ಮುಖಂಡರಾದ ದ್ಯಾವಪ್ಪ ನಾಯಕ ಸೇರಿದಂತೆ ನಾಯಕ ಸಮಾಜದ ಗಣ್ಯರು ಉಪಸ್ಥಿತರಿದ್ದರು. ಈ ದಿನ ಮೈಸೂರಿಗೆ ಸಚಿವರಾದ ಮೊದಲ ಬಾರಿಗೆ ನಮ್ಮ ಸಮುದಾಯದ ಹಿರಿಯ ರಾಜಕೀಯ ಪ್ರತಿನಿಧಿಗಳಾದಂತಹ ಮಾತಾಡಿಸಿ ಒಂದು ಕಾಫಿ ಟೀ ಕೊಟ್ಟು ಅವ್ರಿಗೆ ಏನಾಗಬೇಕು ಆ ಸಮಸ್ಯೆಯನ್ನ ಬಗೆಹರಿಸ್ಕೊಂಡು ರಾಜಣ್ಣ ಅವರು ಇದ್ದಂಥ ಸಂದರ್ಭದಲ್ಲಿನೂ ಕೂಡ ಹಲವಾರು ಕಾರ್ಯಕ್ರಮಗಳಿಗೆ, ಸರ್ಕಾರಿ ಕಾರ್ಯಕ್ರಮ ಅಲ್ಲ ಬೇರೆ ಕಾರ್ಯಕ್ರಮಗಳು ಭೇಟಿಯನ್ನ ಮಾಡಿ ನಿಜವಾಗ್ಲೊಂದು ಹೋರಾಟವನ್ನ ಮಾಡಿರ್ತಕ್ಕಂಥವ್ರು. ಆದ್ರಿಂದ ಅವ್ರಿಗೂ ಕೂಡ ಸಂದರ್ಭದಲ್ಲಿ ಮತ್ತೊಮ್ಮೆ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸಿ, ಮತ್ತೆ ಈ ಕಾರ್ಯಕ್ರಮದಲ್ಲಿ ದೇವಪ್ಪ ನಾಯ್ಕರು ಹಾಗೆ ಬಸವರಾಜ ಅವರು, ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರುಗಳು, ಅನೇಕ ನಾಯಕರುಗಳು ಖಂಡಿತವಾಗ್ಲು ಹಿಂದೆಯಿಂದಲೂ ಕೂಡ ಅಪ್ಪಾಜಿಯವ್ರ ಜೊತೆ ತಾವೆಲ್ಲರೂ ಕೂಡ ಅವ್ರ ಜೊತೆ ಈ ಸಮಾಜದ ಬಗ್ಗೆ ಹೋರಾಟವನ್ನ ಮಾಡ್ಕೊಂಡು ಬಂದಿರ್ತಕ್ಕಂತ ನಾಯಕರುಗಳು ತಾವು ಕೂಡ ಕೂತಿದೆ. ತಮಗೂ ಕೂಡ ರಿಸರ್ವೇಷನ್ ಏನು ಎಷ್ಟು ರಿಸರ್ವೇಷನ್ ಇದ್ದಂತ ಸಂದರ್ಭದಲ್ಲಿ ಕೋಟೆಗೆ ನಿಂತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಆದ್ರೆ ತಂದೆಯವ್ರ ಮೇಲೆ ಇರ್ತಕ್ಕಂತ ಅಭಿಮಾನಕ್ಕೆ ಆ ಸ್ಥಾನಮಾನವನ್ನ ನನಗೆ ಅವಕಾಶವನ್ನ ಮಾಡಿಕೊಟ್ಟು ನೀವೇ ನಿಲ್ಬೇಕು ಅಂತ ಕೂಡ ಸಾಕಷ್ಟು ಜನ ಹಿರಿಯರು ನನಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಕೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಮೊದಲನೇ ಬಾರಿಗೆ ಗೆದ್ದಂತ ಸಂದರ್ಭದಲ್ಲಿ ಬಹಳಷ್ಟು ನನಗೆ ಅವಾಗ ರಾಜಕಾರಣ ಕೂಡ ಹೊಸ್ತಾಗಿತ್ತು. ತಂದೆಯವರು ಯಾವತ್ತೂ ಕೂಡ ರಾಜಕಾರಣಕ್ಕೆ ಕರ್ಕೊಂಡು ಬಂದಿದ್ದು ತಾವ ಯಾರು ಕೂಡ ನೋಡಿರ್ಲಿಲ್ಲ. ಅವತ್ತು ತಂದೆಯವರು ಹುಣಸೂರಿಂದ ಕೋಟೆಗೆ ಹೋದಂತ ಸಂದರ್ಭದಲ್ಲಿ ನನಗೆ ಅಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಕ್ಕೆ ಅನುಗುಣಲ್ಲಿ ಅವಕಾಶವನ್ನ ಹುಣಸೂರು ತಾಲೂಕಿನ ಜನತೆ ಮಾಡಿಕೊಟ್ರು. ಅದಾದ ನಂತರ ನಾವು 2 ವರ್ಷ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಆಯ್ಕೆಯಾಗಿ ಅನೇಕ ಕೆಲಸ ಕಾರ್ಯಗಳನ್ನ ಮಾಡಿದೋ. ಅದಾದ ನಂತರ ತಂದೆಯವರು ಹೆಗಡದಕೋಟೆ ತಾಲೂಕಲ್ಲಿ ಶಾಸಕರಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ರು. ನಾವೆಲ್ಲೂ ಏನೇ ಇದ್ರು ಕೂಡ ಯಾವತ್ತು ಒಗ್ಗಟ್ಟಿನಲ್ಲಿದ್ರೆ ನಾವು ಏನ್ ಬೇಕಾದ್ರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಲ್ಲ. ಹಾಗೆಂದ್ರೆ ನಾನು ರಾಜಕಾರಣದಲ್ಲಿ ಬೆಳೀತಕ್ಕಂಥದ್ದಕ್ಕೆ ನಮ್ಮೂರಲ್ಲಿ ಟೌನ್ ಪಂಚಾಯತಿ ಇತ್ತು. ನಾವು ಕ್ಯಾಲ್ಸ್ ಅಲ್ಲ, ನಮ್ಮೂರಿನಲ್ಲಿ ನಾವಿರೋದೇ 15 ಮನೆ. ನಮ್ಮ ಜಾತಿಯಲ್ಲಿ ಇರೋದು 15 ಮನೆ ಅಂದ್ರೆ 40-50 ವೋಟ್. ಆ 40-50 50 ಭಾಗ. ಏನು ರಾಜಣ್ಣ ಹಾಕ್ಬೇಕಾ, ಯಾಕೆ ನಾವ್ಯಾಕೆ ಹಾಕ್ಬಾರ್ದು ಅಂತ ಇನ್ನೊಬ್ಬ ನನ್ನ ತಮ್ಮೆ ಬರ್ತಾನೆ, ಅವನು ಎತ್ಕೊಂಡ್ಬಿಟ್ಟಿರ್ತಾರೆ. ಏ ಏನು ನಿಮ್ಮ ಮಣ್ಣೆ ಇರ್ಬೇಕೇನೋ, ನೀನ್ ಹಾಕಿರ್ಬಾರ್ದು ಅಂತ ಹೇಳಿ ಎತ್ಕೊಂಡ್ಬಿಡ್ತಾನೆ. ಇವರೇ ಬಂದ್ಬಿಡ್ತಾನೆ, ಏ ಯಾವಾಗ ನೀನೇ ಇರ್ಬೇಕಾ, ನಾನು ಒಂದ್ಸತಿ ಮಾಡ ನಮಗೆ ಅಂತ ಇವರೇ ಬಂದ್ಬಿಡ್ತಾರೆ. ಅವ್ರೇನು ಚಿತ್ತಾವಣೆ ಮಾತು ಬಿಟ್ಟರೆ ಅದೇನು ತೋರಿಸುತ್ತೆ ಅಂದ್ರೆ ಇವ್ರಿಗೆ ಬುದ್ಧಿ ಕಮ್ಮಿ ಇರ್ತದೆ. ಇಲ್ಲ ಯಾರೋ ಒಬ್ಬ ನಮ್ಮ ಮನೆಯವನು ನಮ್ಮ ಅಣ್ಣ ಅವರನ್ನ ಬಿಡು ಅಂತ ಹೇಳಿ ಸಮಾಧಾನ ಪಡ್ಕೋಬೇಕಲ್ಲ, ಅದಿರೋದಿಲ್ಲ. ಆದ್ರೆ ಬೇರೆ ಸಮುದಾಯದವ್ರು ಏನಿರ್ತದೆ, ಅವ್ರಿಗೆ ವಿದ್ಯೆ ಇದೆ, ರಾಜಕೀಯದ ಅರಿವು ಇದೆ, ಆಮೇಲೆ ಅವರು ಹಣಕಾಸನ್ನು ಕೂಡ ಸದೃಢವಿರ್ತಾರೆ. ಈ ಎಲ್ಲ ಹಿನ್ನೆಲೆಯಿಂದ ಪ್ರಪಂಚದ ಅರಿವನ್ನ ಅವರು ಮೂಡಿಸ್ಕೊಳ್ತಾರೆ. ಪ್ರಪಂಚದ ರಾಜಕಾರಣ ಇರ್ಬೋದು, ವ್ಯವಹಾರ ಇರ್ಬೋದು, ಎಲ್ಲರೂ ಕೂಡ ಅವರು ಹತ್ಕೊಂಡಿರ್ತಾರೆ. ಅದಕ್ಕೋಸ್ಕರನೇ ನಾವು ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡುದು, ಮತ್ತೆ ನಾವೆಲ್ಲ ಆರ್ಥಿಕವಾಗಿ ಸದೃಢರಾಗ್ತೀವಿ. ಆರ್ಥಿಕವಾಗಿ ಸದೃಢರಾದ್ರೆ ನಮ್ಮಲ್ಲಿ ವಿದ್ಯೆ ಬಂದರೆ ಆಗ ನಾವು ಯಾರಿಗಿನ್ನ ಹೆಚ್ಚಾಗಿ ಸ್ವಾಭಿಮಾನದಿಂದ ಬದುಕನ್ನ ನಾವು ಕಟ್ಕೋಬಹುದು.